ಬೃಹತ್ ಪ್ರತಿಷ್ಠೆ, ಬೃಹತ್ ಸಸ್ಪೆನ್ಸ್. ನ್ಯೂಸ್ ಏಟಿನ್ ಕನ್ನಡದಲ್ಲಿ ಮೇಯರ್ ಎಲೆಕ್ಷನ್ ನ ಪೆನ್ ಟು ಪೆನ್ ಡೀಟೇಲ್ಸ್. ಕೌನ್ ಬನೇಗಾ ಮೇಯರ್? ಇವತ್ತು ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಯಾರಾಗ್ತಾರೆ ಮೇಯರ್? ಬಿಬಿಎಂಪಿಯ 52ನೇ ಮೇಯರ್ ಯಾರಾಗ್ತಾರೆ? ಮೇಯರ್ ಆಗಿ ಗಂಗಾಂಬಿಕೆ ಆಯ್ಕೆ ಖಚಿತನ? ಬೆಳಗ್ಗೆ 8ರಿಂದಲೇ 9:30ರವರೆಗೆ ನಾಮಪತ್ರ ಸಲ್ಲಿಕೆ ನಡೆಯಲಿದೆ. ಬೆಳಗ್ಗೆ 11:30ರ ನಂತರ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟು 259 ಸದಸ್ಯರಿರುವುದರಿಂದ ಮತದಾನ ನಡೆಯುತ್ತೆ. ಚುನಾವಣಾ ಪ್ರಕ್ರಿಯೆ ಆರಂಭ ಆಗುತ್ತೆ. ವೆಬ್ಕಾಸ್ಟಿಂಗ್ ಲೈವ್ ಕೂಡ ನಡೆಯುತ್ತೆ. ನ್ಯೂಸ್ 18 ನಲ್ಲಿ ಎಲೆಕ್ಷನ್ ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಅದರಲ್ಲೂ ಕೂಡ ಈಗಾಗಲೇ ಇವತ್ತು ಮೇಯರ್ ಉಪಮೇಯರ್ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ 8:30ರಿಂದಲೇ ಈ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಹಾಗಾಗಿ ಯಾರಾಗ್ತಾರೆ ಬಿಬಿಎಂಪಿಯ ಮೇಯರ್, ಬೆಂಗಳೂರಿನ ಮೊದಲ ಪ್ರಜೆ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಈಗಾಗಲೇ ಗರಿಗೆದರಿದೆ. ಬೆಳಗ್ಗೆ 11:30ರ ನಂತರ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಒಟ್ಟು 259 ಸದಸ್ಯರು ಕೂಡ ಮತದಾನವನ್ನ ಮಾಡ್ತಾರೆ. ಮೇಯರ್ ಉಪಮೇಯರ್ ಚುನಾವಣೆ ಇವತ್ತು ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಯಾರಾಗ್ತಾರೆ ಬಿಬಿಎಂಪಿಯ 52ನೇ ಮೇಯರ್? ಸಾಕಷ್ಟು ಹಗ್ಗ ಜಗ್ಗಾಟ ನಡೆದಿರೋದನ್ನ ಕೂಡ ನಾವು ಗಮನಿಸಿದ್ವಿ. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರ ಮಧ್ಯೆನೆ ನಮ್ಮ ಅಭ್ಯರ್ಥಿ ಅಥವಾ ನಾವು ಬೆಂಬಲಿಸುವ ಅಭ್ಯರ್ಥಿಯೇ ಮೇಯರ್ ಆಗಬೇಕು ಅನ್ನುವಂತಹ ಸಾಕಷ್ಟು ಹಗ್ಗ ಜಗ್ಗಾಟಗಳು ನಡೆದವು. ಸಾಕಷ್ಟು ಕೈ ನಾಯಕರು ಪ್ರತಿಯೊಂದು ದಿನಾನು ಕೂಡ ಚರ್ಚೆಯನ್ನ ಮಾಡಿದ್ರು, ಸಭೆ ಮೇಲೆ ಸಭೆ ಮಾಡಿದ್ರು. ಕೊನೆಗೆ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರ ಗಂಗಾಂಬಿಕೆ ಅವರೇ ಮೇಯರ್ ಆಗ್ತಾರಾ ಅನ್ನುವಂತಹ ಒಂದು ಕುತೂಹಲ. ಆದ್ರೆ ಬಿಜೆಪಿ ಇಲ್ಲೂ ಕೂಡ ಆಪರೇಷನ್ ಮಾಡಿದ್ಯಾ? ಪಕ್ಷೇತರರನ್ನ ಈಗಾಗಲೇ ತನ್ನ ವಶಕ್ಕೆ ಪಡೆದುಕೊಂಡು ಪಕ್ಷೇತರನ್ನ ತನ್ನ ಬಲಕ್ಕೆ ಸೇರಿಸುತ್ತಾ ಅನ್ನುವಂತಹ ಒಂದು ಕುತೂಹಲ ಇದೆ. ಹಾಗಾಗಿ ಸಾಕಷ್ಟು ಜಿದ್ದಾಜಿದ್ದಿಗೂ ಕೂಡ ಕಾರಣ ಆಗಿದೆ ಬಿಬಿಎಂಪಿ ಮೇಯರ್ ಉಪ ಮೇಯರ್ ಚುನಾವಣೆ. ಈಗಾಗಲೇ ಸಾಕಷ್ಟು ಜನ ಈಗಾಗಲೇ ಪಕ್ಷೇತರರು ಕೂಡ ಒಂದ್ ಕಡೆ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ರು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪಕ್ಷೇತರರು ಕೂಡ ತನ್ನ ಮನಸ್ಸು ಬದಲಾಯಿಸಿದ್ದಾರೆ ಅನ್ನುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಬಿಬಿಎಂಪಿಯ ಚುನಾವಣೆ ಕೂಡ ಈಗ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಮೇಯರ್ ಯಾರಾಗ್ತಾರೆ, ಬೆಂಗಳೂರಿನ ಪ್ರಥಮ ಪ್ರಜೆ ಯಾರಾಗ್ತಾರೆ ಅನ್ನುವಂತಹ ಚುನಾವಣೆಗೂ ಕೂಡ ಈಗ ಸಾಕಷ್ಟು ಜಿದ್ದಾಜಿದ್ದಿನ ಕಣವಾಗಿ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಬೆಳಗ್ಗೆ 8ರಿಂದ 9:30ರವರೆಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಆ ನಂತರ ಬೆಳಗ್ಗೆ 11:30ರ ನಂತರ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. 100 ಜನ ಕಾರ್ಪೊರೇಟರ್ಗಳಿದ್ದಾರೆ, 11 ಎಂಎಲ್ಎಗಳಿದ್ದಾರೆ, 6 ಜನ ಎಂಎಲ್ಸಿಗಳಿದ್ದಾರೆ, ಲೋಕಸಭಾ ಸದಸ್ಯರು 3 ಜನ ಇದ್ದಾರೆ, ಇನ್ನು ರಾಜ್ಯಸಭಾ ಸದಸ್ಯರು ಇಬ್ಬರಿದ್ದಾರೆ, ಪಕ್ಷೇತರ ಎಂಎಲ್ಸಿ ಒಬ್ಬರಿದ್ದಾರೆ. ಒಟ್ಟು 123 ಇರುವಂತದ್ದು ಬಿಜೆಪಿಯ ಬಲಾಬಲ. ಕಾಂಗ್ರೆಸ್ ಬಲಾಬಲ ನೋಡೋದಾದ್ರೆ ಕಾರ್ಪೊರೇಟರ್ಗಳು 75 ಜನ, ಎಂಎಲ್ಎಗಳು 15 ಜನ, ಎಂಎಲ್ಸಿಗಳು 8 ಜನ ಇರುವಂತದ್ದು. ಹಾಗಾಗಿ ಲೋಕಸಭಾ ಸದಸ್ಯರು 2, ರಾಜ್ಯಸಭಾ ಸದಸ್ಯರು 6, 106 ಜನರ ಬಲಾಬಲ ಕಾಂಗ್ರೆಸ್ಗೆ ಇದೆ. ಜೆಡಿಎಸ್ ಬಲಾಬಲ ನೋಡೋದಾದ್ರೆ 15 ಜನ ಕಾರ್ಪೊರೇಟರ್ಗಳು, 2 ಎಂಎಲ್ಎಗಳು, 4 ಎಂಎಲ್ಸಿಗಳು ಕೂಡ ಇದ್ದಾರೆ. ರಾಜ್ಯಸಭಾ ಸದಸ್ಯರು ಒಬ್ಬರಿರೋದ್ರಿಂದ ಜೆಡಿಎಸ್ ಬಲಾಬಲ 22 ಇದೆ. ಇನ್ನು ಈಗಾಗಲೇ 259 ಸದಸ್ಯರು ಇರುವಂತಹ ಈಗಾಗಲೇ ಈ ಒಂದು ಮೇಯರ್ ಚುನಾವಣೆಯಲ್ಲಿ 159 ಸದಸ್ಯರು ಮತದಾನವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ನ 106 ಜನ ಸದಸ್ಯರಿದ್ರೆ ಬಿಜೆಪಿ 123, ಜೆಡಿಎಸ್ 22, ಇತರರು ಪಕ್ಷೇತರರು 8 ಜನ ಇದ್ದಾರೆ. ಒಟ್ಟಾರೆ ಈ ಒಂದು ಮೇಯರ್ ಚುನಾವಣೆ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. 130 ಮ್ಯಾಜಿಕ್ ನಂಬರ್ ಕೂಡ ಆಗಿರೋದ್ರಿಂದ ಯಾವ ಪಕ್ಷಕ್ಕೆ ಈಗ ಜಾಸ್ತಿ ಆದಂತಹ ಮತ ಬರುತ್ತೆ ಕಾದು ನೋಡಬೇಕು.
ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಈಗಾಗಲೇ ರೆಡಿ ಆಗಿದ್ದಾರೆ. ಈಗಾಗಲೇ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಆಗಿದ್ದಾರೆ. ಈಗಾಗಲೇ ಪುಟ್ಟರಾಜ್ ಕೂಡ ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಶ್ಯಾಮ್ ಈಗಾಗಲೇ ಬಿಬಿಎಂಪಿಯಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಗಂಗಾಂಬಿಕೆ ಅವರ ನಿವಾಸದಿಂದ ನಮ್ಮ ರಿಪೋರ್ಟರ್ ಲೋಕೇಶ್ ಕೂಡ ರೆಡಿ ಆಗಿದ್ದಾರೆ. ಸೊ ನಾನು ಮೊದಲಿಗೆ ಈಗಾಗಲೇ ಪುಟ್ಟರಾಜು ಅವರನ್ನ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಈಗಲ್ಟನ್ ರೆಸಾರ್ಟ್ ನಲ್ಲಿ 5 ಪಕ್ಷೇತರ ಸದಸ್ಯರು ಇದ್ದಾರೆ. ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇನ್ನು ಕೆಲವೇ ಹೊತ್ತಲ್ಲಿ ಇವರು ಬಿಬಿಎಂಪಿ ಕಚೇರಿ ಅತ್ತ ಕೂಡ ತೆರಳಿದ್ದಾರೆ. ಪಕ್ಷೇತರರು ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಿಂದ ಬಿಬಿಎಂಪಿಗೆ ಬರೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಒಂದ್ ಕಡೆ ಆಪರೇಷನ್ ಕಮಲದ ಭೀತಿ ಕೂಡ ಕಾಡ್ತಾ ಇದೆ. ಪಕ್ಷೇತರರನ್ನ ಹಿಡಿದಿಟ್ಕೊಂಡಿದೆ ಒಂದ್ ಕಡೆ ಕಾಂಗ್ರೆಸ್, ಆದ್ರೆ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ ಆಗತ್ತಾ ಇಲ್ಲೂ ಕೂಡ ಅನ್ನುವಂತಹ ಆತಂಕ ಭಯ ಕಾಂಗ್ರೆಸ್ಗಿದೆ. ಪಕ್ಷೇತರರ ಜೊತೆ ಮುನಿರತ್ನ, ಭೈರತಿ, ಬಸವರಾಜ್ ಕೂಡ ಈಗಾಗಲೇ ರೆಸಾರ್ಟ್ ನಲ್ಲಿ ಇದ್ದಾರೆ. ಈಗಾಗಲೇ ಬಿಬಿಎಂಪಿ ಅಥವಾ ಮೇಯರ್ ಎಲೆಕ್ಷನ್ಗೂ ಕೂಡ ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. ಲಕ್ಷ್ಮೀನಾರಾಯಣ್, ಗಾಯತ್ರಿ ರೆಸಾರ್ಟ್ ನಲ್ಲಿದ್ದಾರೆ. ಏಳುಮಲೈ, ಮುಜಾಹಿದ್ ಪಾಷಾ ಕೂಡ ಈಗಾಗಲೇ ರೆಸಾರ್ಟ್ ನಲ್ಲಿ ಇದ್ದಾರೆ. ಹಾಗಾಗಿ ಈ ಒಂದು ಪಕ್ಷೇತರನ್ನ ಕರ್ಕೊಂಡು ಬರುವಂತಹ ಜವಾಬ್ದಾರಿ ಮುನಿರತ್ನ ಅವರಿಗೂ ಕೂಡ ಇದೆ. ಈಗಾಗಲೇ ನಮ್ಮ ರಿಪೋರ್ಟರ್ಸ್ ಕೂಡ ರೆಡಿ ಆಗಿದ್ದಾರೆ. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡೋದಿಗೆ ಈಗಲ್ಟನ್ ರೆಸಾರ್ಟ್ ನಿಂದ ನಮ್ಮ ರಿಪೋರ್ಟರ್ ಪುಟ್ಟರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಲ್ಲೂ ಕೂಡ ಪಕ್ಷೇತರ ಸದಸ್ಯರು ಕೂಡ ಇದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ. ಸೊ ಅವರನ್ನ ಕರ್ಕೊಂಡು ಬರುವಂತಹ ಜವಾಬ್ದಾರಿ ಮುನಿರತ್ನ ಅವರಿಗೆ, ಭೈರತಿ ಬಸವರಾಜ್ ಅವರಿಗೆ ನೀಡಿರೋದ್ರಿಂದ ಎಷ್ಟು ಹೊತ್ತಿಗೆ ಅವರನ್ನ ಈಗ ಬಿಬಿಎಂಕೆ ಕರ್ಕೊಂಡು ಬರಲಾಗುತ್ತೆ, ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಪುಟ್ಟರಾಜು? ನವಿತಾ, ಏನು ಈ ಬಾರಿಯ ಮೇಯರ್ ಮತ್ತು ಉಪ ಮೇಯರ್ ಚುನಾವಣೆ ಬಹಳ ಕುತೂಹಲವನ್ನು ಕೆರಳಿಸಿರುವಂತದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರಗಳು ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಕಷ್ಟು ಒಂದು ಕಸರತ್ತನ್ನು ನಡೆಸ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಪಾತ್ರವನ್ನು ವಹಿಸುವಂತದ್ದು ಪಕ್ಷೇತರ ಅಭ್ಯರ್ಥಿಗಳು. ಪಕ್ಷೇತರ ಅಭ್ಯರ್ಥಿಗಳು ಅಲ್ಲಿ ಪ್ರಮುಖವಾಗಿ 5 ಜನ ಪಕ್ಷೇತರ ಅಭ್ಯರ್ಥಿಗಳನ್ನ ಆ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನು ಹೂಡಿದರೆ, ಈಗ ನನ್ನ ಜೊತೆಯಲ್ಲಿ ಪಕ್ಷೇತರ ಕಾರ್ಪೊರೇಟರ್ ಆಗಿರುವಂತಹ ಲಕ್ಷ್ಮೀನಾರಾಯಣ ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟು ಜನ ಕಾರ್ಪೊರೇಟರ್ಗಳು ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ದೀರಾ? ನಿಮ್ಮ ಮುಂದಿನ ಯೋಜನೆ ಏನು? ನಾವು ಇಲ್ಲಿ ಪಕ್ಷೇತರರು 5 ಜನ ಇದ್ದೀವಿ. ಚಂದ್ರಪ್ಪ ರೆಡ್ಡಿ, ಲಕ್ಷ್ಮೀನಾರಾಯಣ, ಗಾಯತ್ರಿ, ಏಳುಮಲೆ, ಆಮೇಲೆ ಮುಜಾಹಿದ್. ನಮ್ಮ ಯೋಜನೆ ಏನಿಲ್ಲ, ಇಲ್ಲಿ ಸುಮ್ಮನೆ ಜಸ್ಟ್ ರಿಲ್ಯಾಕ್ಸ್ಗೋಸ್ಕರ ಬಂದಿದ್ದೀವಿ ಒಂದು ದಿವಸ ಅಷ್ಟೇ. ಸುಮ್ಮನೆ ಅಲ್ಲಿ ಟೆನ್ಷನ್ನು ಅದು ಇದು ಕ್ರಿಯೇಟ್ ಆಗ್ತಾ ಇರುತ್ತೆ ಅಂತ. ಸೊ ನಾವು 3 ವರ್ಷದಿಂದನೂ ಕಾಂಗ್ರೆಸ್ ಜೊತೆಗೆ ಇದ್ದೀವಿ. ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅವರು ನಮಗೆ ಎರಡೆರಡು ಟೈಮು ಚೇರ್ಮನ್ ಕೂಡ ಕೊಡಿಸಿದ್ದಾರೆ. ಪ್ಲಸ್ ನಮ್ಮ ವಾರ್ಡ್ಗೆ ಬೇಕಾದ ಸಾಕಷ್ಟು ಫಂಡು ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಅವರಿಂದ ಇದ್ದೀವಿ. ನಾವು 5 ಜನನು ಕಾಂಗ್ರೆಸ್ಗೆ ಮತ ಹಾಕ್ತೀವಿ. ಸರ್, ನಿಮ್ಮನ್ನ ಸೆಳೆಯೋದಕ್ಕೆ ಬಿಜೆಪಿ ಏನಾದರೂ ಪ್ರಯತ್ನವನ್ನ ಪಟ್ಟಿತ್ತಾ? ಮತ್ತು ಕಾಂಗ್ರೆಸ್ ಕೊಟ್ಟಿರುವಂತಹ ಆಶ್ವಾಸನೆಗಳೇನು ಸರ್? ಆಶ್ವಾಸನೆ ಕಾಂಗ್ರೆಸ್ ಕೊಟ್ಟಿರೋದು ಏನು ಅಂತ ಏನಿಲ್ಲ. ನಮಗೆ ಚೇರ್ಮನ್ಗಳು ಕೊಡ್ತಾರೆ ಗ್ಯಾರಂಟಿಯಾಗಿ, ಆಮೇಲೆ ವಾರ್ಡ್ನಲ್ಲಿ ಫಂಡ್ ಕೊಡ್ತಾರೆ, ನಮಗೆ ಗೌರವಯುತವಾಗಿ ನಡೆಸ್ಕೋತೀನಿ ಅಂತ ಹೇಳಿದ್ದಾರೆ. ಎಷ್ಟೇನೆ ಕಾಂಗ್ರೆಸ್ ಬಿಜೆಪಿ ಅವರು ಏನಾದರೂ ನಿಮ್ಮನ್ನ ಸೆಳೆಯೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿ? ಬಿಜೆಪಿನವ್ರು ಬಂದಿದ್ರು ಮಾತಾಡಿದ್ರು, ನಾವು ಹೇಳಿದ್ರೆ ಇವಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ವಿ. ಗೌರ್ಮೆಂಟ್ ಯಾವ್ದಿದೆಯೋ ಆ ಗೌರ್ಮೆಂಟ್ ಇರುತ್ತೋ ಅದೇ ಗೌರ್ಮೆಂಟ್ನಲ್ಲಿ ಇವರು ಮೇಯರ್ ಆಗಿರಬೇಕು, ಆವಾಗಲೇ ನಮ್ಮ ಬಿಬಿಎಂಪಿಗೆಲ್ಲ ಫಂಡ್ ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬಿಬಿಎಂಪಿ ಬರ್ಬೋದಾಗ್ಬಿಡುತ್ತೆ. ಅದರಿಂದ ನಾವು ಯೋಚನೆ ಮಾಡಿ ನಾವು 5 ಜನ ಪಕ್ಷೇತರರು ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ನಿಮ್ಮ ಮೇಯರ್ ಅಭ್ಯರ್ಥಿ ಸಹ ನಿಮ್ಮ ಕ್ಷೇತ್ರದ ಅಂದರೆ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರದವರೇ, ಅಂದರೆ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೀರಾ ಅಂತ ಹೇಳಿ? ಹೌದು, ಅವ್ರಿಗೇನೆ, ಗಂಗಾಂಬಿಕೆಗೆ. ನನ್ನ ಜೊತೆಯಲ್ಲಿ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಪಕ್ಷೇತರ ಸದಸ್ಯರಾಗಿರುವಂತಹ ಚಂದ್ರಪ್ಪ ರೆಡ್ಡಿ ಅವರಿದ್ದಾರೆ, ಅವರನ್ನು ಸಹ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ನಡೆಸ್ತೀನಿ. ಸರ್, ತಾವು ನಿನ್ನೆ ಎಷ್ಟು ಜನ ಇಲ್ಲಿಗೆ ಬಂದ್ರಿ ಮತ್ತು ನಿಮ್ಮ ಕಾರ್ಯ ಯೋಜನೆಗಳು ಏನಿದೆ ಸರ್? ಸರ್, ಕಾರ್ಯ ಯೋಜನೆನೇ ಇಲ್ಲ, ಜಸ್ಟ್ ಸಿಂಪಲ್ಲು. ಏನು ಅಂತಂದ್ರೆ, ನಾವು 3 ವರ್ಷದಿಂದ ಸತತವಾಗಿ ನಾವು ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೀವಿ.
ನಾವೆಲ್ಲ ಪಾರ್ಟ್ ಏನು ಕಾಂಗ್ರೆಸ್ ಜೆ ಡಿ ಎಸ್ ಇಂಡಿಪೆಂಡೆಂಟ್ಸ್ ಎಲ್ಲ ಜೊತೆಯಲ್ಲಿದ್ವಿ, ಜೊತೆಯಲ್ಲಿದ್ದು ನಾವು ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ದೀವಿ, ಕೌನ್ಸಿಲ್ ಸಭೆಯಲ್ಲಿ ವಾದ ವಿವಾದಗಳು ಮಾಡ್ತೀವಿ, ನಮ್ಗೆ ಅನುದಾನಗಳು ಕೊಟ್ಟಿದ್ದಾರೆ, ಚೇರ್ಮನ್ಗಳು ಕೊಟ್ಟಿದ್ದಾರೆ, ನಾವು ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಬಿಬಿಎಂಪಿ ಕೌನ್ಸಿಲ್. ಆಗಿರ್ಬೇಕಾದ್ರೆ ನಾವು ಬೇರೆ ಅಲ್ಲ, ಕಾಂಗ್ರೆಸ್ ಬೇರೆ ಅಲ್ಲ, ಜೆ ಡಿ ಎಸ್ ಬೇರೆ ಅಲ್ಲ, ಹಾಗಾಗಿ ಎಲ್ಲ ಜೊತೆಯಲ್ಲಿದ್ದು ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್, ಒಟ್ಟಾರೆ ಇವತ್ತು ಏನಂದ್ರೆ ಜೆ ಡಿ ಎಸ್ ನ ನಾಲ್ವರು ಸದಸ್ಯರನ್ನ ಐಜಾಕ್ ಮಾಡಿದ್ದಾರೆ ಮತ್ತು ಪಕ್ಷೇತರರನ್ನ ಸೆಳೆಯೋದಕ್ಕೆ ಬಿಜೆಪಿ ಒಂದು ಪ್ರಯತ್ನವನ್ನ ಪಡ್ತಾ ಇದೆ ಅನ್ನುತ್ತಾ ಸಾಕಷ್ಟು ಒಂದು ಅಲ್ಲೋಲ ಕಲ್ಲೋಲದ ಒಂದು ಸುದ್ದಿಗಳು ಬರ್ತಾ ಇತ್ತು ಮತ್ತು ಐಜಾಕ್ ಮಾಡೋದಂತದ್ದು ಮತ್ತು ಖರೀದಿಯನ್ನ ಮಾಡ್ತಾರೆ ಅನ್ನುವಂಥದ್ದು, ಇದೆಲ್ಲದಕ್ಕೂ ಪಕ್ಷೇತರ ಶಾಸಕರಾಗಿ ನೀವೇನು ಉತ್ತರವನ್ನ ಕೊಡ್ತೀರಾ? ಸರ್, ಸಾಧ್ಯನೇ ಇಲ್ಲ, ಐಜಾಕ್ ಮಾಡೋ ಪ್ರಶ್ನೆನೇ ಇಲ್ಲ, ನಾವೆಲ್ಲ ಜೊತೆಯಲ್ಲೇ ಇದ್ದೀವಿ. ಯಾಕಂದ್ರೆ 3 ವರ್ಷ ನಾವು ಜೊತೆಯಲ್ಲಿ ಇರ್ಬೇಕಾದ್ರೆ ನಾವು ಐಜಾಕ್ ಆಗೋ ಒಂದು ಇದೇ ಇಲ್ಲ, ನಾವು ಅಲ್ಲ ಆರಾಮಾಗಿ ಕೂಲಾಗಿ ಬಂದಿದ್ದೀರಿ, ಇಬ್ಬರು ಮಾತ್ರ ಪಕ್ಷೇತರು ಆ ಕಡೆ ಹೋಗಿದ್ದಾರೆ, ಬಿಜೆಪಿ ಕಡೆ ಹೋಗಿದ್ದಾರೆ. ಹಾಗಾಗಿ ಮ್ಯಾಜಿಕ್ ನಂಬರ್ಸು ನಮ್ಮ ಕಡೆ ಇದೆ, ಕಾಂಗ್ರೆಸ್ ಜೆ ಡಿ ಎಸ್ ಅಂಡ್ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ಸ್ ನಾವು 5 ಜನ ಇರಬೇಕಾದ್ರೆ ಮ್ಯಾಜಿಕ್ ನಂಬರ್ಸ್ ನಮ್ಮ ಕಡೆ ಇರ್ತೈತೆ, ಖಂಡಿತ ಕಾಂಗ್ರೆಸ್ ಮೇಯರ್ ಆಗ್ತಾರೆ, ಜೆ ಡಿ ಎಸ್ ಡಿಪ್ಟಿ ಮೇಯರ್ ಆಗ್ತಾರೆ, ನಾವೆಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗ್ಲಿರ್ತಾರೆ. ಹಾಗಾಗಿ ಗೌರ್ಮೆಂಟ್ ನಮ್ದಿರುತ್ತೆ, ಗೌರ್ಮೆಂಟ್ ಇರಬೇಕಾದ್ರೆ ನಮಗೆಲ್ಲ ಅನುದಾನಗಳು ಚೆನ್ನಾಗಿ ಬರ್ತೈತೆ, ಬೆಂಗಳೂರು ಒಂದು ಬ್ಯೂಟಿಫುಲ್ ಸಿಟಿ, ಒಳ್ಳೆ ಸಿಟಿ ಮಾಡಬೇಕು. ಯಾಕಂದ್ರೆ ಕಾಮಗಾರಿಗಳು ಚೆನ್ನಾಗಿ ನಡೀತಿದೆ, ಬಿಬಿಎಂಪಿಯಲ್ಲಿ ದುಡ್ಡಿಲ್ಲ, ಬಿಬಿಎಂಪಿಯಲ್ಲಿ ಮೈನಸ್ ಬಜೆಟ್ ಇದೆ. ಹಾಗಾಗಿ ಗೌರ್ಮೆಂಟ್ ಅನುದಾನಗಳು ಬಂದರೆ ಮಾತ್ರ ಬಿಬಿಎಂಪಿಯಲ್ಲಿ ಉಸಿರಾಡಕ್ಕೆ ಸಾಧ್ಯ ಇದೆ. ಹಾಗಾಗಿ ಎರಡು ಪ್ರಾಪರ್ಟಿಗಳು ನಾವೇ ಈಗ ಆಗಲೇ ಬಿಡಿಸ್ಕೊಂಡಿದ್ವಿ, ಇನ್ನೂ 3 ಪ್ರಾಪರ್ಟಿಗಳು ಈ ವರ್ಷದಲ್ಲಿ ನೆಕ್ಸ್ಟ್ ಇಯರಲ್ಲಿ ಬಿಡಿಸ್ಕೋಬೇಕು, ಬಿಬಿಎಂಪಿನ ಸಾಲದ ಶೂಲ್ಯಕ್ಕೆ ಸಿಕ್ಕಿಸ್ಕೂಡ್ದು ಅಂತ ಹೇಳಿ ಒಂದು ನಾವೆಲ್ಲ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀವಿ ಸರ್. ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಪಕ್ಷ ಆಗಿರ್ಬೋದು, ನಿಮಗೆ ಯಾವ ರೀತಿ ಆಶ್ವಾಸನೆಯನ್ನ ಕೊಟ್ಟಿದೆ ಅಂದ್ರೆ ಸ್ಥಾಯಿ ಸಮಿತಿ ಅಧ್ಯಕ್ಷಗಿರಿಯನ್ನ ಕೊಡ್ತೀವಿ ಅಂತ ಹೇಳಿದಾರೆ, ಪರ್ಟಿಕ್ಯುಲರ್ ಆಗಿ ಏನಾದರೂ ಮೆನ್ಷನ್ ಮಾಡಿದಾರೆ? ಸರ್, 100% ನಮಗೆಲ್ಲ ಸ್ಥಾಯಿ ಸಮಿತಿ ಕೊಡೇ ಕೊಡ್ತಾರೆ, ಗ್ರ್ಯಾಂಟ್ಸ್ ಅವ್ರಿಗೆಲ್ಲ ಹೆಂಗ್ ಕೊಡ್ತಾರೆ, ಕಾಂಗ್ರೆಸ್ ಅವ್ರಿಗೆ ಜೆ ಡಿ ಎಸ್ಗೆ ಹೆಂಗ್ ಕೊಡ್ತಾರೋ ನಮಗೂ ಅದೇ ಮರ್ಯಾದೆ ಕೊಡ್ತಾರೆ, ಸ್ಥಾನಮಾನಗಳು ಕೊಡ್ತಾರೆ, ಗ್ರ್ಯಾಂಟ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಸರ್. ಅದು ಬಿಟ್ಟರೆ ಬೇರೆ ಇನ್ನೇನು ನಮಗೆ ಅದರಲ್ಲಿ ನಿಮ್ಗೆ ಸಂಶಯನೇ ಇಲ್ಲ. ಆಪರೇಷನ್ ಕಮಲದ ಭೀತಿನೇ ಇವತ್ತು ರೆಸಾರ್ಟ್ ರಾಜಕೀಯಕ್ಕೆ ಒಂದು ಮೊರೆಯಾಗಿ ಬಂದಿರೋದಕ್ಕೆ? ಇಲ್ಲ 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 ಸರ್, ಸಾಧ್ಯನೇ ಇಲ್ಲ, ಏನ್ ಭೀತಿ ಇದೆ, ಏನು ಭೀತಿ ಇಲ್ಲ ಸರ್. ನಾವು 3 ವರ್ಷ ಜೊತೆಯಲ್ಲಿ ಇದ್ದೀವಿ, ಅಲ್ಲಿರೋದು ಸಿಟಿಯಲ್ಲಿ ಇದ್ದಿದ್ದು ಬೇಜಾರಾಗಿದೆ, ಒಂದ್ ನೈಟ್ ಆಚೆ ಹೊರಗಡೆ ಬಂದಿದೀವಿ ಅಷ್ಟೇ, ವಾಕಿಂಗ್ ಗೀಕಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಈಗ 8 ಗಂಟೆಗೆ ಹೊರಡ್ತಾ ಇದೀವಿ. ಇದಿಷ್ಟು ಏನು ಪಕ್ಷೇತರ ಕಾರ್ಪೊರೇಟರ್ಗಳು ಹೇಳುವಂತಹ ಒಂದು ಮಾತುಗಳು. ನಾವು ಯಾವುದೇ ಆಪರೇಷನ್ ಕಮಲದ ಭೀತಿಯಿಂದ ಇಲ್ಲಿ ಬಂದಿಲ್ಲ, ನಮ್ಮ ಮೇಯರ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವ ಸಲುವಾಗಿ ಒಂದು ದಿನ ರೆಸ್ಟ್ ಮಾಡೋದಕ್ಕೆ ರೆಸಾರ್ಟ್ಗೆ ಬಂದಿದೀವಿ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಸ್, ಹಾಗೆ ಇರಿ ಸಂಪರ್ಕದಲ್ಲಿ ಪುಟ್ಟರಾಜು. ಇನ್ನು ಬಿಬಿಎಂಪಿಯಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ಯಾಮ್ ಕೂಡ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಶ್ಯಾಮ್, ಯಾವ ರೀತಿಯಂತಹ ಸಿದ್ಧತೆಗಳು ನಡೀತಾ ಇದೆ ಇವತ್ತಿನ ಮೇಯರ್ ಉಪಮೇಯರ್ ಎಲೆಕ್ಷನ್ಗೆ? ಇವತ್ತಿನ ಒಂದು ಬಿಬಿಎಂಪಿ 52ನೇ ಮೇಯರ್ ಮತ್ತು ಉಪಮೇಯರ್ ಹುದ್ದೆಯ ಒಂದು ಚುನಾವಣೆ ನಿಜಕ್ಕೂ ಒಂದು ಕುತೂಹಲ ಒಂದು ಸಂಗತಿಯಾಗಿದೆ. ಯಾರು ಅಂತಿಮವಾಗಿ ಮೇಯರ್ ಉಪಮೇಯರ್ ಆಗ್ತಾರೆ ಅನ್ನೋದು ಕೂಡ ಇನ್ನೂ ಕುತೂಹಲವಾಗಿದೆ. ನಾವೀಗ ಬಿಬಿಎಂಪಿಯ ಪೌರ ಸಭಾಂಗಣದಲ್ಲಿ ಇದ್ದೀವಿ, ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ 259 ಜನ ಸದಸ್ಯರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ. ಈ ಕಡೆ ಈ ಒಂದು ಇ ಮತ್ತು ಎಲ್ ಡಿ ರೋರಲ್ಲಿ ರೋಲು ಮತ್ತು ಅದೇ ರೀತಿ ಎಫ್ ಸಿ ರೋರಲ್ಲಿ ಬಿಜೆಪಿಯವರು ಕೂತ್ಕೋತಾ ಇದ್ದಾರೆ. ಅದೇ ರೀತಿ ಜಿ ಎಫ್ ಬಿಯಲ್ಲಿ ಜೆ ಡಿ ಎಸ್ ಪಕ್ಷೇತರರು ಕೂತ್ಕೋತಾರೆ. ಅದೇ ರೀತಿ ಎ ರೋಲಲ್ಲಿ ಕಾಂಗ್ರೆಸ್ನವರು ಕೂತ್ಕೋತಾರೆ, ರಾಜ್ಯಸಭಾ ಸದಸ್ಯರು, ಅದೇ ರೀತಿ ಸಂಸತ್ ಸದಸ್ಯರು, ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲ ಕೂತ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಒಂದು ಆಸನ ವ್ಯವಸ್ಥೆಯನ್ನು ನಿಗದಿ ಮಾಡಲಾಗಿದೆ. ಅದೇ ರೀತಿ ಮುಖ್ಯ ಏನು ಚುನಾವಣಾಧಿಕಾರಿ ಪ್ರಾದೇಶಿಕ ಆಯುಕ್ತರ ಒಂದು ಶಿವಯೋಗಿ ಕಳಸದ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆಯಲಿದೆ. ಜಿಲ್ಲಾಧಿಕಾರಿಗಳು ಮತ್ತು ಬಿಬಿಎಂಪಿ ಆಯುಕ್ತರು ಕೂಡ ಈ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇವರ 3 ಜನ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಮೇಯರ್ ಮತ್ತು ಉಪಮೇಯರ್ ಹುದ್ದೆಯ ಒಂದು ಚುನಾವಣೆ ನಡೆಯುತ್ತೆ. ಮತ್ತೆ ಚುನಾವಣೆ ನಡೆಯುವಂತಹ ಈ ಸತಿ ಈ ಬಾರಿಯ ವಿಶೇಷತೆ ಏನಂತಂದ್ರೆ, ಈ ಬಾರಿಯ ಚುನಾವಣೆಯ ಅಷ್ಟು ಪ್ರಕ್ರಿಯೆಯನ್ನು ಬಿಬಿಎಂಪಿಯ ವೆಬ್ಸೈಟ್ನಲ್ಲಿ ಲೈವ್ ವೆಬ್ಕಾಸ್ಟಿಂಗ್ ಕೂಡ ಮಾಡಲಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ಕೂಡ ಈ ಬಾರಿ ಮಾಡಲಾಗಿದೆ. ಪಾರದರ್ಶಕ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾದೇಶಿಕ ಆಯುಕ್ತರು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಮಾಡಲಾಗಿದೆ ಈ ಒಂದು ವ್ಯವಸ್ಥೆ. ಪ್ರತಿ ಬಾರಿಯೂ ಕೂಡ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಏನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಲಾಗ್ತಿತ್ತು, ಈ ಬಾರಿ ವೆಬ್ಕಾಸ್ಟಿಂಗ್ ಕೂಡ ಮಾಡಿರೋದು. ಎಲ್ಲೊಂದು ಕಡೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ 9:30 ತನಕ ಅಭ್ಯರ್ಥಿಗಳು
ಅಭ್ಯರ್ಥಿಗಳು ಮೇಯರ್ ಮತ್ತು ಉಪಮೇಯರ್ ಹುದ್ದೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಅವಕಾಶ ಇದೆ. ಆನಂತರ 11:30 ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಈ ಒಂದು ಏನು ನಿಗದಿಯಾಗಿ ಎಲ್ಲ ಸದಸ್ಯರು ಬಂದು ಇಲ್ಲಿ ಕುಳಿತುಕೋಬೇಕಾಗುತ್ತೆ. ಆನಂತರ ಹಾಜರಾತಿಯನ್ನು ಪಡ್ಕೋತಾರೆ. ಆನಂತರ ಚುನಾವಣಾ ಪ್ರಕ್ರಿಯೆ ಆರಂಭ ಆಗುತ್ತೆ. ಚುನಾವಣಾ ಪ್ರಕ್ರಿಯೆ ಆರಂಭ ಆದ ಒಂದು ಪ್ರಾರಂಭದಲ್ಲಿ ನಾಮಪತ್ರ ಅಭ್ಯರ್ಥಿಗಳು ಯಾರು ಸಲ್ಲಿಸಿದ್ದಾರೆ ಅದರ ಘೋಷಣೆ ಆಗುತ್ತೆ. ನಾಮಪತ್ರ ಹಿಂಪಡೆಯಲು ಕೂಡ ಅವಕಾಶ ಕೊಡಲಾಗುತ್ತೆ. ಆನಂತರ ಈ ಒಂದು ಕೈ ಎತ್ತೋದ್ರ ಮೂಲಕ ಮತದಾನ ಆರಂಭ ಆಗುತ್ತೆ. ಪರ ಇರೋರು ಮತ್ತು ವಿರೋಧ ಇರುವಂತಹ ಯಾರಿದ್ದಾರೆ ಅವರು ಒಂದು ಕೈ ಎತ್ತುವ ಮೂಲಕ ತಮ್ಮ ಒಂದು ಮತದಾನ ಮಾಡಬೇಕಾಗುತ್ತೆ. ಮೊದಲಿಗೆ ಮೇಯರ್ ಒಂದು ಹುದ್ದೆಗೆ ಒಂದು ಇದಕ್ಕೆ ಸ್ಥಾನಕ್ಕೆ ಚುನಾವಣೆ ನಡೀತದೆ. ಆನಂತರ ಉಪಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೀತದೆ. ಅಂತಿಮವಾಗಿ ಇಂದು ಮಧ್ಯಾಹ್ನ 1 ಗಂಟೆ ವೇಳೆಗೆ ಇಡೀ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಇನ್ನೂ ಕೂಡ ಸ್ಥಾಯಿ ಸಮಿತಿ 12 ಸ್ಥಾಯಿ ಸಮಿತಿಯ ಅವಧಿ ಇನ್ನೂ ಕೂಡ ಮುಕ್ತಾಯ ಆಗದೇ ಇರೋ ಕಾರಣಕ್ಕೋಸ್ಕರ ಈ ಎರಡು ಚುನಾವಣೆ ನಂತರ ಬಳಿಕ ಪ್ರಾದೇಶಿಕ ಆಯುಕ್ತರು ದಿನಾಂಕ ಸೂಚಿಸಿದ ನಂತರ ಆ ಒಂದು ಸ್ಥಾಯಿ ಸಮಿತಿಗೆ ಚುನಾವಣೆ ನಡೆಯುತ್ತೆ. ಒಟ್ಟಾರೆ ಇವತ್ತಿನ ಒಂದು ರಾಜಕೀಯ ಏನು ಸರ್ಕಸ್ ನಡೀತಾ ಇದೆ. ಮೇಯರ್ ಮತ್ತು ಉಪಮೇಯರ್ ಹುದ್ದೆ ಒಂದು ಲಾಬಿ ಏನು ನಡೀತಾ ಇದೆ. ಅಂತಿಮವಾಗಿ ಯಾರು ಒಂದು ಮೇಯರ್ ಗದ್ದುಗೆ ಹಿಡಿತಾರೆ ಅನ್ನೋದು ಕೂಡ ಈಗ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಇದೆಲ್ಲದಕ್ಕೂ ಮಧ್ಯಾಹ್ನ 1 ಗಂಟೆ ವೇಳೆಗಾಗಲೇ ಎಲ್ಲದಕ್ಕೂ ಒಂದು ಕುತೂಹಲಕ್ಕೆ ತೆರೆ ಬೀಳಲಿದೆ. ಹಾಗೆ ಸಂಪರ್ಕದಲ್ಲಿ ನೀನು ಗಂಗಾಂಬಿಕೆ ಅವರ ನಿವಾಸದಿಂದ ನಮ್ಮ ರಿಪೋರ್ಟರ್ ಲೋಕೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗಾಗಲೇ ಒಂದು ರೀತಿಯಲ್ಲಿ ಗಂಗಾಂಬಿಕೆಯೇ ಮೇಯರ್ ಆಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ರಾಜಕೀಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ. ಅವರ ಮನೆ ಹತ್ರ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಅಲ್ಲಿ ಕೂಡ ರಾಜಕೀಯ ಚಟುವಟಿಕೆ ಗರಿಗೆದರ್ದಿಯಾ ಹೇಗೆ? ಎಸ್ ನವಿತಾ, ಈಗಾಗಲೇ ಬೆಂಗಳೂರಿನ ಪ್ರಥಮ ಪ್ರಜೆಯಾಗಿ ಗಂಗಾಂಬಿಕೆ ಮಲ್ಲಿಕಾರ್ಜುನ ಆಯ್ಕೆಯಾಗೋದು ಬಹುತೇಕ ಖಚಿತ ಆಗಿದೆ. ಕಾಂಗ್ರೆಸ್ನ ಫೈನಲ್ ಅಭ್ಯರ್ಥಿ ಕೂಡ ಇವರಾಗಿದ್ದಾರೆ. ಇವರು ಈಗ ಸಾಕಷ್ಟು ಸಂತೋಷದ ಒಂದು ವಾತಾವರಣದಲ್ಲಿದ್ದಾರೆ. ಇಲ್ಲಿನ ಎಲ್ಲ ಕುಟುಂಬ ಸದಸ್ಯರು ಕೂಡ ಈಗಾಗಲೇ ಬೆಳಿಗ್ಗೆ 6 ಗಂಟೆಗೇನೆ ಇಲ್ಲಿ ಪೂಜೆಗಳನ್ನು ಸಲ್ಲಿಸಿರ್ತಕ್ಕಂಥದ್ದು ಅಂದರೆ ಅವರು ಹೆಚ್ಚಾಗಿ ಒಂದು ಭಕ್ತಿಗೆ ಒಳಗಾಗಿರ್ತಕ್ಕಂಥ ಏನು ಅಜ್ಜಯ್ಯ ಏನಿದ್ದಾರೆ ಅಜ್ಜಯ್ಯ ಮಠಕ್ಕೆ ಕೂಡ 8:30 ಅವರು ಭೇಟಿ ನೀಡ್ತಕ್ಕಂಥ ಒಂದು ಯೋಜನೆ ಕೂಡ ಹಾಕ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಂದು ಕಾರ್ಯ ಮಾಡುವ ಮುನ್ನ ಅಜ್ಜಯ್ಯ ಮಠಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ಆಶೀರ್ವಾದ ಪಡೆದುಕೊಳ್ತಕ್ಕಂಥದ್ದು ಇವರ ಒಂದು ವಾಡಿಕೆಯಾಗಿದೆ. ಅದರಂತೆಯೇ ದೈವ ಇಚ್ಛೆಗೆ ಸಾಕಷ್ಟು ಇವರು ಹೆಚ್ಚಿನಾಗಿ ಒಂದು ಒಲವನ್ನು ಹೊಂದಿರತಕ್ಕಂಥದ್ದು. ಸುಮಾರು 6 ಗಂಟೆಗೆ ಎದ್ದು ಈಗಾಗಲೇ ಪೂಜೆಗಳನ್ನು ಮುಗಿಸಿದ್ದಾರೆ. ಜೊತೆಗೆ ಅವರ ಕುಟುಂಬದ ಸದಸ್ಯರು ಕೂಡ ಅವರ ಜೊತೆಗೆ ಪಾಲ್ಗೊಂಡಿದ್ದು ಆ ಒಂದು ಪೂಜೆ ಕಾರ್ಯಕ್ರಮ ಮುಗಿದಿದೆ. ಇದಾದ ಬಳಿಕ ಇವರು ಈಗ ಏನು ಅಜ್ಜಯ್ಯ ಮಠಕ್ಕೆ ತಲುಪುತ್ತಾರೆ. ನಂತರ ಇವರು ಒಂದು ಮೇಯರ್ ಚುನಾವಣೆ ನಡೆಯುವಂತಹ ಸ್ಥಳ ಕೌನ್ಸಿಲ್ ಕಟ್ಟಡಕ್ಕೆ ತಲುಪಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಅವರ ಕುಟುಂಬದ ಸದಸ್ಯರು ಕೂಡ ಸಾಕಷ್ಟು ಸಂತಸದಲ್ಲಿ ಮುಳುಗಿದ್ದಾರೆ. ಜೊತೆಗೆ ಅವರಿಗೆ ಬೇಕಾದಂತಹ ಆಪ್ತರು ಕೂಡ ಬಂದು ಅವರಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ಶುಭ ಕೋರುವಂತಹ ಒಂದು ದೃಶ್ಯಗಳು ಕೂಡ ಎದುರು ಬರ್ತಿದೆ. ಇನ್ನು ಏನು ಈಗ ಬಹುತೇಕ ಆಯ್ಕೆ ಆಗೋದು ಕೂಡ ಕನ್ಫರ್ಮ್ ಆಗಿರೋದ್ರಿಂದ ಅವರ ಪಕ್ಷದ ವಿಚಾರವಾಗಿ ಕೂಡ ಪಕ್ಷದ ಒಂದು ಹಲವಾರು ಕಾರ್ಯಕರ್ತರು ಈ ಒಂದು ವಾರ್ಡ್ಗೆ ಸಂಬಂಧಪಟ್ಟಂತ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಬೆಂಬಲಿಗರಾಗಿರ್ಬೋದು, ಮತ್ತೆ ಇತರೆ ಅವರ ಒಂದು ಏನು ವೆಲ್ವಿಶರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಭೇಟಿ ನೀಡಿ ಅವರಿಗೆ ವಿಶ್ ಮಾಡ್ತಿರ್ತಕ್ಕಂಥದ್ದು. ಆ ಜೊತೆಗೆ ಈಗ ಅವರು ಅಜ್ಜಯ್ಯ ಮಠಕ್ಕೆ ಈಗಾಗಲೇ ಹೋಗ್ತಾ ಈಗಾಗಲೇ ಸಾಗಿದ್ದಾರೆ. ಇದಾದ ಬಳಿಕ ಒಂದು ಕೌನ್ಸಿಲ್ ಕಟ್ಟಡಕ್ಕೆ ತೆರಳಿ ಅಲ್ಲಿ ಒಂದು ನಾಮಿನೇಷನ್ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ನವಿತಾ, ಎಸ್ ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗೆ. ಹಾಗೇನೆ ಇನ್ನು ಶ್ಯಾಮ್ ಕೂಡ ನಮ್ಮ ಜೊತೆ ಡೀಟೇಲ್ಸ್ ಕೊಡೋದಕ್ಕೆ ಇದ್ರು, ಹಾಗೇನೆ ಪುಟ್ಟರಾಜ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಇನ್ನು ಈಗಾಗಲೇ ಗಂಗಾಂಬಿಕೆ ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿ ಇವರು ಅನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಲೋಕೇಶ್. ಈ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ, ಯಾವ ರೀತಿಗೆ ಸಂತಸವನ್ನು ಹಂಚಿಕೊಂಡಿದ್ದಾರೆ ನೋಡೋಣ, ಬನ್ನಿ. ಯಾರಾಗ್ತಾರೆ ಮೇಯರ್ ಅನ್ನೋದೇ ಸಾಕಷ್ಟು ಕುತೂಹಲ ಇದೆ. ಎರಡು ಜಡೆಗಳ ಫೈಟ್ ಅಲ್ಲಿ ಗೆಲುವಿನ ಓಟವನ್ನ ಪಡ್ಕೊಂಡಿರುವಂತದ್ದು ಗಂಗಾಂಬಿಕೆ. ಸೌಮ್ಯ ವಿರುದ್ಧ ಗೆದ್ದಿದ್ದಾರೆ ಗಂಗಾಂಬಿಕೆ. ದೈವ ಇಚ್ಛೆ ಅನ್ನುವಂತಕ್ಕೆ ಅವರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನಂಬರ್ ಗೇಮ್ಗಿಂತ ದೇವರ ಮೇಲೆ ಹೆಚ್ಚು ನಂಬಿಕೆ ಇವರಿಗೆ. ಎಲ್ಲವೂ ದೈವ ಇಚ್ಛೆಯಂತೆಯೇ ಆಗತ್ತ? 4ನೇ ಟರ್ಮ್ನ ಮೇಯರ್ಗಿರುವಂತಹ ಚಾಲೆಂಜಸ್ ಆದ್ರೂ ಏನು? ಗಂಗಾಂಬಿಕೆ ಜೊತೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದೆ. ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿ ಗಂಗಾಂಬಿಕೆ ಜೊತೆ ನಮ್ಮ ರಿಪೋರ್ಟರ್ ಲೋಕೇಶ್ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡೋಣ. ಇತ್ತೀಚೆಗೆ ಭಾರಿ ಚರ್ಚೆಯಲ್ಲಿರ್ತಕ್ಕಂಥ ಒಂದು ಚುನಾವಣೆ ಏನು ಮೇಯರ್ ಚುನಾವಣೆ ಏನಿತ್ತು ಅದರ ಒಂದು ಅಂತಿಮ ಘಟ್ಟಕ್ಕೆ ತಲುಪಿದ್ರೆ ಈಗ ಬಹುತೇಕವಾಗಿ ಕನ್ಫರ್ಮ್ ಆಗಿರ್ತಕ್ಕಂಥ ಏನು ಮೇಯರ್ ಆಗಿ ಆಯ್ಕೆ ಆಗೋದು ಕನ್ಫರ್ಮ್ ಆಗಿರ್ತಕ್ಕಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ನಮ್ಮೊಟ್ಟಿಗೆ ಇದ್ದಾರೆ, ಅವರನ್ನು ಕೇಳೋಣ. ಮೇಡಮ್, ಕಂಗ್ರಾಚ್ಯುಲೇಷನ್.
ಈಗ ಫಸ್ಟ್ ಥಿಂಗ್ ನೀವೀಗ ಮೇಯರ್ ಆಗೋದು ಬಹುತೇಕ ಖಚಿತ ಆಗಿದೆ, ನಿಮ್ಗೆ ನಂಬಿಕೆ ಇತ್ತ, ಏನೆಲ್ಲ ಆಗ್ಬೋದು ಬೆಳವಣಿಗೆಗಳು ಅನಿಸ್ತಿತ್ತು? ಖಂಡಿತ, ಕೊನೆ ಮೂಮೆಂಟ್ ವರೆಗೂ ಹೀಗೆ ಆಗುತ್ತೆ ಅಂತ ಯಾವ ಬಾರಿ ಮೇಯರ್ ಎಲೆಕ್ಷನ್ ಅಲ್ಲೂ ಹೋಪ್ಸ್ ಇಟ್ಕೊಳಕ್ ಆಗಲ್ಲ. ಅದೇ ರೀತಿ ನಾನು ಕೂಡ ಏನಾಗುತ್ತೋ ಅದು ದೈವ ಇಚ್ಛೆ ಅಂತ ನಂಬಿದ್ದವಳು. ಸೊ ಈಗ ಫಸ್ಟ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ ಇತ್ತು, ನಿಮ್ದು ನಂಬರ್ಸ್ ಅಲ್ಲಿ ಕೂಡ ಸಾಕಷ್ಟು ಶಾರ್ಟೇಜ್ ಇದೆ. JDS ನಿಮ್ ಜೊತೆ ಕೋಯಲೇಷನ್ ಅಲ್ಲಿ ಇದಾರೆ, ಅವರು ಕೂಡ ಈ ಸರಿ ಬೆಂಬಲ ಕೊಡ್ತಾರೆ, ಅವ್ರು ನಿಮ್ ಜೊತೆ ಇರ್ತಾರೆ ಅಂತ ಅನಿಸ್ತಿತ್ತ? ಇದೆಲ್ಲ ಮ್ಯಾಜಿಕ್ ನಂಬರ್ ನ ಮ್ಯಾಚ್ ಮಾಡ್ತೀರ ಅನಿಸ್ತಿತ್ತ? ಖಂಡಿತ ಖಂಡಿತ, ಈ ಮೂರು ಬಾರಿ ಏನ್ ನಡ್ಕೊಂಡ್ ಬಂತು ಅದೇ ರೀತಿ ಇದ್ ನಾಲ್ಕನೇ ವರ್ಷ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ, ಅನ್ಸಿತ್ತು. ಆದ್ರೆ ಈ ಹಿಂದೆ ಮೇಯರ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ಗೆ ಎಲ್ಲರೂ ಒಮ್ಮತದಿಂದನೇ ಬೆಂಬಲ ಕೊಟ್ರು, ಈ ಬಾರಿ ಮಾತ್ರ ರೇಸ್ ಅಲ್ಲಿ ಸಾಕಷ್ಟು ಹೆಸರುಗಳು ಕೇಳ್ಬಂತು, ಜೊತೆಗೆ ಅವ್ರ ಲೀಡರ್ಸ್ ಅಲ್ಲಿನೂ ಜಟಾಪಟಿ ಇತ್ತು, ಈ ಸಾರಿ ಹೊಂದಾಣಿಕೆ ಬರುತ್ತೆ ಅನಿಸ್ತಿತ್ತ? ಖಂಡಿತ, ನೀವು ಹೇಳ್ದಾಗೆ ಈಗಾಗಲೇ ನಿಮ್ಮ ವಾಹಿನಿ ಮೂಲಕ ಎಲ್ಲ ಪ್ರಸಾರ ಮಾಡಿದ್ದೀರಾ, ಏನೆಲ್ಲ ಬೆಳವಣಿಗೆ ಆಯ್ತು ಅಂತ ಎಲ್ಲ ನಾವುಗಳು ಕೂಡ ನೋಡಿದೀವಿ. ಎಲ್ಲೋ ಒಂದ್ ಕಡೆ ಆಗ್ಬಹುದು, ಆಗದೇನು ಇರಬಹುದು ಅನ್ನೋ ಒಂದು ಅಭಿಪ್ರಾಯ ಇತ್ತು, ದೇವ್ರ ದಯೆಯಿಂದ ಆಗಿದೆ. ಈಗ ಮೇನ್ ಲೀಡರ್ ಗಳಂದ್ರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಪರಮೇಶ್ವರ್, ಈಗ ಏನಕ್ಕೆ ಪಾರ್ಟಿಯಲ್ಲಿ ಮೇಜರ್ ಲೀಡರ್ಸ್ ಅಂತ ಏನಿದ್ರು ಅವರೇನೆ ಕಂಪ್ಲೀಟ್ ಬೇರೆ ಕಡೆ ಬ್ಯಾಟಿಂಗ್ ಮಾಡ್ತಿದ್ರು, ಹೇಗ ಅನಿಸ್ತಿತ್ತು ಆ ಒಂದು ಪರಿಸ್ಥಿತಿಯಲ್ಲಿ? ಅದೇ ನಿಮ್ಗೆ ಈಗಾಗಲೇ ಹೇಳ್ದಾಗೆ ನಾನು ದೈವ ನಂಬ್ತೀನಿ ತುಂಬಾ, ಹಾಗಾಗಿ ಆ ದೈವ ಇಚ್ಛೆ ಏನಿದೆಯೋ ಅದಾಗುತ್ತೆ ಅಂತ ಅನ್ಕೊಂಡೆ. ಸೊ ಈಗ ಸೌಮ್ಯ ಶಿವಕುಮಾರ್ ಕೂಡ ನಿಮ್ಮ ಒಂದು ಕ್ಲೋಸ್ ಕಂಟೆಸ್ಟೆಂಟ್ ಆಗಿದ್ರು, ಅವ್ರಿಗೆ ಏನ್ ಹೇಳ್ತೀರಿ ಮೇಡಮ್, ಈಗ ಅವ್ರ ಹಿಂದೆ ಸರಿದಿದ್ದಾರೆ, ಯಾವ ರೀತಿ ಇದೆ? ನಾನು ಸೌಮ್ಯ ನಿಜವಾಗ್ಲೂ ಫ್ರೆಂಡ್ಸ್, ನಿನ್ನೆ ದಿನದವರೆಗೂ ನಾವು ಕ್ಲೋಸ್ ಆಗೇ ಇದ್ದೀವಿ, ಇನ್ ಮುಂದಕ್ಕೂ ಕ್ಲೋಸ್ ಆಗೇ ಇರ್ತೀವಿ. ಹಾಗೆ ಏನೇ ಪ್ರಾಬ್ಲಮ್ ಇದ್ರು ನಾನು ಅವರು ಕೂತು ಚರ್ಚೆ ಮಾಡಿ ಅವ್ರ ವಾರ್ಡ್ ಏನೇ ಸಮಸ್ಯೆ ಇರ್ಬೋದು ಖಂಡಿತ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಈಗ ನೀವು ಮೇಯರ್ ಆಗಿ ಆಯ್ಕೆ ಆಗಿದ ನಂತರ ಯಾವುದು ನಿಮಗೆ ಮೊದಲ ಆದ್ಯತೆಯ ಕೆಲಸ ಆಗಿರ್ತದೆ? ಮೊದಲ ಆದ್ಯತೆ ಅಂತ ಹೇಳಿದ್ರೆ ಒಟ್ಟಾರೆ ಹೇಳೋದಾದ್ರೆ ಬೆಂಗಳೂರು ಅಭಿವೃದ್ಧಿ. ಅಭಿವೃದ್ಧಿ ಅಂತ ಬಂದ ತಕ್ಷಣ ಏನು ಆದಾಯ ಕ್ರೋಢೀಕರಣ, BBMPಯಲ್ಲಿ ಯಾವ ಆದಾಯ ಇದೆ, ಯಾವ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೇಗೆ ವ್ಯಯಿಸಬೇಕು ಅನ್ನೋದು ಮುಖ್ಯ. ಹಾಗಾಗಿ ನಮ್ಮ ಪಾಲಿಕೆಗೆ ಬರೋ ಎಲ್ಲ ಆದಾಯ ತೆರಿಗೆ ರೂಪದಲ್ಲಿರ್ಬೋದು, ಅದು ಯಾವುದು ಸೋರಿಕೆ ಆಗದೆ ಅದು ನಮ್ಮ ಪಾಲಿಕೆಗೆ ಬರೋ ಹಾಗೆ ಆ ಒಂದು ವ್ಯವಸ್ಥೆನ ಅಧಿಕಾರಿಗಳ ಒಟ್ಟಿಗೆ ನಾನು ಮಾಡಬೇಕು ಅನ್ಕೊಂಡಿದ್ದೀನಿ. ಮೇಡಮ್, ಈಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಇಲ್ಲ ನಿಮ್ಮ ಒಂದು BBMPಯಲ್ಲಿ, ಈಗಾಗಲೇ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತ ಸಾಕಷ್ಟು ಅಲಿಗೇಷನ್ಸ್ ಕೂಡ ಆಗ್ತಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಿ, ಈ ಸರಿ ಬ್ಯಾಲೆನ್ಸ್ ಮಾಡ್ತೀರಾ? ಖಂಡಿತ, ಯಾಕಂದ್ರೆ ಒಂದು ವರ್ಷ ಅವಧಿಯಲ್ಲಿ ನನಗೆ ಎಷ್ಟು ಸಾಧ್ಯನೋ ಖಂಡಿತ ನಾನು ಮಾಡ್ತೀನಿ. ಓಕೆ ಮೇಡಮ್, ಈಗ ಅಧಿಕಾರಿಗಳ ಜೊತೆ ಕೂಡ ಹೊಂದಾಣಿಕೆ ಇಲ್ಲ ಅಂತ, ಅಲ್ಲಿರ್ತಕ್ಕಂತ ಅಧಿಕಾರಿಗಳಿಗೂ ಮತ್ತೆ ಅಲ್ಲಿನ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವ್ರಿಗೆ ಸಾಕಷ್ಟು ಗೊಂದಲಗಳಿದ್ದವು ಅಂತ, ಅದನ್ನ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಿ? ಖಂಡಿತ, ಇದಕ್ಕೆ ನಾನು ಒಂದು ಯೋಜನೆ ಹಾಕೊಂಡಿದ್ದೀನಿ. ಪ್ರತಿ ತಿಂಗಳು ಒಂದೊಂದು ಕಾನ್ಸ್ಟಿಟ್ಯೂಯನ್ಸಿ ವೈಸ್ ಅಥವಾ ಝೋನಲ್ ವೈಸ್ ಅಲ್ಲಿ ಅಧಿಕಾರಿಗಳೊಟ್ಟಿಗೆ ಆ ಜನಪ್ರತಿನಿಧಿಗಳೊಟ್ಟಿಗೆ ಒಂದು ಸಭೆ ಕರೆದು ಆಯಾ ಏರಿಯಾಲ್ಲಿ ಯಾವ್ದಾವ್ದು ಪ್ರಾಬ್ಲಮ್ಸ್ ಇದೆ ಅದನ್ನ ಯಾವೆಲ್ಲ ರೀತಿ ಅಧಿಕಾರಿಗಳೊಟ್ಟಿಗೆ ಕೂಡಿ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾನು ಖಂಡಿತ ಆ ಯೋಜನೆ ಹಾಕೊಂಡಿದ್ದೀನಿ, ಖಂಡಿತ ನೆರವೇರಿಸ್ತೀನಿ ಕೂಡ ಇದನ್ನ. ಮೇಡಮ್, ಈಗ ಫಸ್ಟ್ ಟೈಮ್ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ, ಇದರಲ್ಲಿ ಕೂಡ ರೆಸಾರ್ಟ್ ರಾಜಕಾರಣ ಆಗುತ್ತೆ ಅಂತ ಅನಿಸ್ತಿತ್ತ ನಿಮಗೆ? ಇಲ್ಲ ಖಂಡಿತ, ಯಾವುದೋ ಒಂದು ಇದರಲ್ಲಿ ನಮ್ಮ ಇವರು BJP ಅವರು ಎಲ್ಲಿ ಹೈಜಾಕ್ ಮಾಡ್ಕೊಂಡು ಹೋಗ್ತಾರೆ ಆ ಕಾರಣ ಮೊದಲಿಂದನೂ ಇದು ಆಗ್ತಾ ಬಂದಿದೆ, ಈಗ ಅದು ಕಂಟಿನ್ಯೂ ಆಗಿದೆ ಅಷ್ಟೇ ಆ ಉದ್ದೇಶಕ್ಕೆ. ಓಕೆ ಮೇಡಮ್, ಹೇಗನ್ಸ್ತಿದೆ ಫೈನಲ್ ಈಗ ಯಾವುದು, ಈಗ ಕೋರ್ಟ್ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಯಾವ್ದನ್ನ ಮೇಜರ್ ಆಗಿ ತಗೊಂಡು ನೀವು ಸಾಲ್ವ್ ಮಾಡೋದು? ಖಂಡಿತ, ಈಗ ಏನು ಸ್ವಚ್ಛತೆ ಬಗ್ಗೆ ಮೊದಲನೇ ಆದ್ಯತೆ ಇದೆ, ಅದೇ ರೀತಿ ರಾಜಕಾಲುವೆ, ಅಕ್ಟೋಬರಲ್ಲಿ ಮಳೆ ಪ್ರಿಡಿಕ್ಷನ್ ಇರೋದ್ರಿಂದ ಈಗಾಗಲೇ ಮೇಯರು ಹಿಂದಿನ ಮೇಯರು ಪ್ರಿಕಾಷನ್ಗಳು ತಗೊಂಡಿದ್ದಾರೆ, ಅದು ಯಾವ ರೀತಿ ಎಲ್ಲ ಕೆಲಸಗಳು ನಡೀತಿದೆ, ಅದು ಯಾವ ರೀತಿ ವರ್ಕೌಟ್ ಮಾಡ್ತಿದ್ದಾರೆ, ಫಾಲೋ ಅಪ್ ಮಾಡ್ತಿದ್ದಾರೆ ನಮ್ಮ ಅಧಿಕಾರಿಗಳು ಅನ್ನೋದನ್ನ ಇನ್ಸ್ಪೆಕ್ಟ್ ಮಾಡ್ತೀನಿ. ಈಗ ಇನ್ನೂ ಫೈನಲ್ ಆಗಿಲ್ಲ ಮೇಡಮ್, ಇನ್ನೂ ರೇಸ್ ಅಲ್ಲಿ ಸಾಕಷ್ಟು ಊಹಾಪೋಹಗಳು ಕೇಳ್ಬರ್ತಿದೆ, ಹೇಗನ್ಸ್ತಿದೆ ಫೈನಲಿ ನೀವು ಎಲೆಕ್ಟ್ ಆಗ್ತೀರಾ, ಏನನ್ಸುತ್ತೆ? ಫೈನಲಿ ಎಲ್ಲರೂ ಪಾಸಿಟಿವ್ ಆಗಿರ್ಬೇಕು, ಹಾಗಾಗಿ ನಾನು ಪಾಸಿಟಿವ್ ಆಗಿದ್ದೀನಿ, ಮಿಕ್ಕಿದ್ದು ಆ ದೇವರಿಗೆ ಬಿಟ್ಟಿದ್ದು. ಸೊ ಇದಿಷ್ಟು ಒಂದು ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರ ಮಾತು, ಅಂದ್ರೆ ಈಗ ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ದೀನಿ, ಆಲ್ಮೋಸ್ಟ್ ಸೆಲೆಕ್ಟ್ ಆಗುವಂತದ್ದು ನಮಗೂ ಕೂಡ ಭರವಸೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಲ್ಲವನ್ನು ದೇವರ ಮೇಲೆ ಭಾರ ಹಾಕಿದ್ದಾರೆ ಗಂಗಾಂಬಿಕೆ ಅವರು, ನೋಡೋಣ ಏನ ಆಗುತ್ತೆ ಅನ್ನುವಂಥದ್ದು. ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಪ್ರತಿ ಹೊತ್ತಿನ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀವಿ. ಈಗ ಮನಿ ಡಾಕ್ಟರ್ ಪ್ರಸಾರ ಆಗುತ್ತೆ, ಆ ನಂತರ ಮೇಯರ್ ಎಲೆಕ್ಷನ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್.